ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರಿಗೂ ಬಿ ಎಸ್ ಎನ್ ಎಲ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತೆಂಗಿನಕಾಯಿ ಸಿಪ್ಪೆಯಿಂದ ಎಷ್ಟೆಲ್ಲ ನಾವು ಉಪಯೋಗ ಮಾಡ್ಕೋಬೋದು ಅಂತ. ಆ್ಯಕ್ಚುಲಿ ನಾವು ತೆಂಗಿನಕಾಯಿ ಸಿಪ್ಪೆಯನ್ನು ಬೀಸಾಕ್ಬಿಡ್ತೇವಲ್ಲ, ತೆಂಗಿನಕಾಯಿ ತೆಗೆದ ತಕ್ಷಣ ಅದನ್ನ ಬೀಸಾಕ್ಲಿಕ್ಕೆ ಹೋಗಬೇಡಿ. ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಕಸದಿಂದ ರಸ ಅಂತ ಹೇಳ್ತಾರಲ್ವ, ಆ ರೀತಿ ಇದು ತುಂಬ ಉಪಯುಕ್ತ ಆಗುತ್ತೆ. ಯಾವ ರೀತಿ ಇದನ್ನ ನಾವು ಯೂಸ್ ಮಾಡ್ಬೋದು ಅಂತ ತೋರಿಸ್ತೇನೆ. ಬನ್ನಿ ಕಿಚನ್ಗೆ ಹೋಗುವ. ನೋಡಿ, ಈ ರೀತಿ ತೆಂಗಿನಕಾಯಿ ಚಿಪ್ಪನ್ನು ತೆಗೆದುಕೊಳ್ಳುವ. ತೆಗೆದು ಅನಂತರ ಮೂರು ಕಣ್ಣಿರುತ್ತೆ ಅಲ್ವಾ, ನೋಡಿ ಅದರಲ್ಲಿ ಒಂದು ಕಣ್ಣನ್ನು ನಾವು ಈ ರೀತಿ ಒಂದು ಸ್ವಲ್ಪ ಹೋಲ್ ಮಾಡುವ. ಹೋಲ್ ಮಾಡಿ ಆದಮೇಲೆ ನೋಡಿ, ಈಗ ಒಂದು ಮೇಣ್ಬತ್ತಿನ ತಗೊಳ್ಳಿ. ಮೇಣ್ಬತ್ತಿನ ತಗೊಂಡು ಅದರ ಒಳಗಡೆ ಈ ರೀತಿ ನೋಡಿ, ಈ ರೀತಿ ಪ್ರೆಸ್ ಮಾಡಿ ಅದರ ಒಳಗಡೆ ಇಡಿ. ಆನಂತರ ಕ್ಯಾಂಡಲನ್ನು ನೀವು ಹತ್ತಿಸಿ. ಇದು ನಿಮಗೆ ಒಂದು ಎರಡು ಗಂಟೆವರೆಗೂ ಈ ಕ್ಯಾಂಡಲ್ ನಿಮಗೆ ಉರಿತಾನೆ ಇರುತ್ತೆ. ಯಾಕೆ ಗೊತ್ತಾ, ಇದು ಕೆಳಗಡೆ ಬೀಳೋದಿಲ್ಲ. ಇದರ ಮೇಣ ಇದೆ ಅಲ್ವಾ, ಬಿಸಿ ಆದ ತಕ್ಷಣ ಕರಗತ್ತೆ, ಅದು ಕೆಳಗಡೆ ಬೀಳೋದೇ ಇಲ್ಲ. ಹಾಗಾಗಿ ಇದು ತುಂಬ ಹೊತ್ತಿನವರೆಗೆ ಇದು ಉರಿತಾನೆ ಇರುತ್ತೆ, ಬೇಗನೆ ಕರಗುವುದಿಲ್ಲ. ಹಾಗಾಗಿ ಈ ರೀತಿ ನೀವು ಒಂದು ಸಲ ಯೂಸ್ ಮಾಡಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ತೆಂಗಿನಕಾಯಿ ಚಿಪ್ಪಿಂದ ನಾವು ಯೂಸ್ ಮಾಡಿ ಮೇಣ್ಬತ್ತಿಯನ್ನು ಹಚ್ಚಿದರೆ ಯಾವ ರೀತಿ ಇದನ್ನು ನಾವು ತುಂಬ ಹೊತ್ತಿನವರೆಗೆ ಇದನ್ನು ನಾವು ಉಪಯೋಗ ಮಾಡ್ಬೋದು ಅಂತ. ಹಾಗಾಗಿ ನೀವು ತೆಂಗಿನಕಾಯಿ ಸಿಪ್ಪನ್ನು ಬೀಸಾಕಿ ಮಾಡಿ, ಈ ರೀತಿ ಮಾಡಿ ನೋಡಿ. ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ನೋಡಿ, ಎಣ್ಣೆ ಎಲ್ಲ ತೊಗೊಂಬರ್ತೀವಲ್ವ ಪಾಕೆಟಲ್ಲಿ, ಆವಾಗ ಎಣ್ಣೆ ನಾವು ಬಾಟ್ಲಲ್ಲಿ ಹಾಕುವಾಗೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಆವಾಗ ನೀವೇನು ಮಾಡಿ, ಈ ರೀತಿ ಇರೋ ಒಂದು ತೆಂಗಿನಕಾಯಿ ಚಿಪ್ಪನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಾನು ಹೇಳಿದಾಗೆ ಮೂರು ಕಣ್ಣಿರುತ್ತಲ್ವ, ಅದರಲ್ಲಿ ಒಂದು ಕಣ್ಣಿಗೆ ಈ ರೀತಿ ನೀವು ಹೋಲ್ ಮಾಡಿ. ಹೋಲ್ ಮಾಡಿ ಅಂತ ಹೋಲ್ ಇರುವ ಭಾಗವನ್ನು ಬಾಟಲ್ ಒಳಗಡೆ ಈ ರೀತಿ ಇಡಿ. ಇಟ್ಟಾದಮೇಲೆ ನೋಡಿ, ಈ ರೀತಿ ಎಣ್ಣೆ ಪಾಕೆಟನ್ನು ತೆಗೆದುಕೊಂಡು ಒಂದು ಸೈಡಿಂದ ಇದನ್ನ ಈ ರೀತಿ ಕಟ್ ಮಾಡಿ. ಒಂದು ಸ್ವಲ್ಪನೂ ಎಣ್ಣೆ ಕೆಳಗಡೆ ಬೀಳೋದೇ ಇಲ್ಲ ರೀ, ಅಷ್ಟು ಚೆನ್ನಾಗಿದೆ ಒಳಗಡೆ ಹೋಗುತ್ತೆ. ನೋಡಿ, ಈಗ ನಾನು ನಿಮಗೆ ಎಣ್ಣೆ ಹಾಕಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಬೀಳ್ತಾ ಇದೆ ಅಂತ. ಒಂದು ಸ್ವಲ್ಪ ಕೆಳಗಡೆ ಬೀಳೋದಿಲ್ಲ ನೋಡಿ. ಅದೇ ನಾವು ಡೈರೆಕ್ಟಾಗಿ ಹಾಕಿದ್ರೆ ಇಲ್ವಾ, ಒಂದೊಂದು ಸಲ ಬೇಗನೆ ಕೆಳಗಡೆ ಎಲ್ಲ ಬಿದ್ದುಬಿಡುತ್ತೆ ಎಣ್ಣೆ. ಈ ರೀತಿ ನೀವು ಮಾಡಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಬೀಳ್ತಾ ಇದೆ ಅಂತ. ಒಂದು ಸ್ವಲ್ಪ ಕೆಳಗಡೆ ಬೀಳೋದಿಲ್ಲ. ಕೆಲವೊಬ್ಬರ ಮನೆಯಲ್ಲಿಲ್ವ ಎಣ್ಣೆ ಹಾಕ್ಲಿಕ್ಕೆ ಇರುತ್ತೆ, ಆದರೆ ಕೆಲವೊಬ್ಬರ ಮನೆಯಲ್ಲಿ ಎಣ್ಣೆ ಹಾಕ್ಲಿಕ್ಕೆ ಅದು ಇರೋದಿಲ್ಲ, ಪ್ಲಾಸ್ಟಿಕಿಂದು ಸಿಗುತ್ತಲ್ವ ಅದು. ಆವಾಗ ಈ ರೀತಿ ತೆಂಗಿನಕಾಯಿ ಚಿಪ್ಪಿಂದ ಮಾಡಿ, ಏನು ಅಂಗಡಿಯಿಂದ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಮನೆಯಲ್ಲಿ ತೆಂಗಿನಕಾಯಿ ಚಿಪ್ಪು ನಾವು ಏನು ಮಾಡ್ತೀವಿ, ಬೀಸಾಕ್ಬಿಡ್ತೀವಿ. ಬೀಸಾಕ್ಲಿಕ್ಕೆ ಹೋಗ್ಬಿಡಿ, ಈ ರೀತಿ ಮಾಡಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಉಪಯೋಗಿದೆ ಅಂತ. ನೋಡಿ ಈಗ ನಾನು ತೋರಿಸ್ತೀನಿ, ಒಂದು ಸ್ವಲ್ಪ ಕೂಡ ಕೆಳಗಡೆ ಬೀಳಲಿಲ್ಲ ನೋಡಿ. ಅದು ಬೇಗ ಬೇಗನೆ ಆಗುತ್ತೆ ಕೆಲಸ ನೋಡಿ. ಎಷ್ಟು ಬೇಗ ನಾನು ಒಂದು ಲೀಟ್ರನ್ನು ಹಾಕಿ ಮುಗಿಸ್ದೆ ನೋಡಿ. ನೋಡಿ ಒಂದು ಸ್ವಲ್ಪನೇ ಕೆಳಗಡೆ ಬೀಳಲಿಲ್ಲ. ಈಗ ಟೈಟಾಗಿ ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಬಿಡಿ ನೋಡಿ. ಎರಡು ನಿಮಿಷದಲ್ಲಿ ಕೆಲಸ ಆಗೋಯ್ತು. ಅದೇ ನಾವು ಡೈರೆಕ್ಟ್ ಹಾಕಿದ್ರೆ ಕೆಳಗಡೆ ಬೀಳುತ್ತೆ, ಮತ್ತು ಅದನ್ನೆಲ್ಲ ಒರೆಸ್ಬೇಕು, ಎಣ್ಣೆನೇ ವೇಸ್ಟು. ನೋಡಿ ಎಷ್ಟು ಈಸಿ ಆಗಿದೆಯಲ್ವಾ. ಈಗ ನಾನು ನೆಕ್ಸ್ಟ್ ನಿಮಗೆ ಟಿಪ್ಸ್ ತೋರಿಸ್ತಾ ಇರೋದು, ನಾವು ಸಾಂಬ್ರಾಣಿ ಹೋಗಿ ಹಾಕ್ತೇವಲ್ವಾ ಚಿಕ್ಕ ಮಕ್ಕಳಿಗೆ, ಮತ್ತು ಎಲ್ಲರ ಅಮ್ಮಂದಿರ ತಲೆಗೆಲ್ಲ ಹಾಕ್ತೇವೆ, ಅದು ಅಲ್ಲದೆ ಮನೆಯಲ್ಲಿ ನೆಗೆಟಿವಿಟಿ ಬರಬಾರ್ದಂತ ಹಾಕ್ತೇವಲ್ವ, ಅದಕ್ಕೆ ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಒಂದು ಚಿಪ್ಪೆಯನ್ನು ತೊಗೊಳ್ಳಿ, ತೆಂಗಿನಕಾಯಿ ಚಿಪ್ಪೆಯನ್ನು ತೊಗೊಂಡು ನೋಡಿ. ಈ ರೀತಿ ಗ್ಯಾಸಿನ ಮೇಲೆ, ಇಲ್ಲದೆ ನಿಮ್ಮ ಮನೆಯಲ್ಲಿ ಒಲೆ ಇದೆ ಅಂದರೆ ಒಲೆ ಮೇಲೆ ಇಡ್ಬೋದು, ಯಾಕಂದರೆ ನನ್ನ ಹತ್ರ ಒಲೆ ಇಲ್ಲ, ಅದನ್ನು ಒಂದು ಸ್ವಲ್ಪ ಗ್ಯಾಸಲ್ಲಿ ಇಡ್ತಾ ಇದ್ದೇನೆ. ಅದು ಗ್ಯಾಸಲ್ಲಿ ಇಡುವಾಗ ತುಂಬ ಕೇರ್ಫುಲ್ಲಾಗಿ ಇಡಿ, ಹತ್ತಿರನೇ ನಿಂತ್ಕೊಂಡು ಇದನ್ನು ನೀವು ನೋಡಿ ಈ ರೀತಿ ಗ್ಯಾಸ್ ಆನ್ ಮಾಡಿ ಹತ್ತಿರನೇ ನಿಂತ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಹತ್ತಿದ ಮೇಲೆ ಇಲ್ವ, ತೆಂಗಿನಕಾಯಿ ಚಿಪ್ಪಿಗೆ ಒಂದು ಸ್ವಲ್ಪ ಉರಿ ಹತ್ತಿದ ಮೇಲೆ ಇದನ್ನು ನೀವು ತೆಗೆದು ಬಿಡಬೇಕು. ಸಾಂಬ್ರಾಣಿ ಹೋಗಿ ಹಾಕ್ಲಿಕ್ಕೆಲ್ಲ ಸಿಟಿಯಲ್ಲಿ ಕಲ್ಲಿದ್ದಲು ಎಲ್ಲ ಸಿಗೋದಿಲ್ಲ ಅಲ್ವಾ, ಆವಾಗ ಈ ರೀತಿ ಮಾಡ್ಬೋದು ನೋಡಿ. ಇದನ್ನು ಹೇಗೂ ನಾವು ಇದನ್ನ ಬೀಸಾಕ್ತೇವಲ್ವ, ಅದನ್ನು ನೀವು ರೀಯೂಸ್ ಮಾಡ್ಬೋದು ನೋಡಿ. ಈ ರೀತಿ ಒಂದು ಸ್ವಲ್ಪ ಬೆಂಕಿ ಹತ್ತಿದ ತಕ್ಷಣ ಇದರಲ್ಲಿ ಇದನ್ನ ತೆಗೆದು, ಯಾವಾಗಲೂ ನಾವು ಸಾಂಬ್ರಾಣಿ ಹಾಕೋ ಪಾತ್ರೆ ಇರುತ್ತಲ್ವ ಅದರ ಮೇಲೆ ಈ ರೀತಿ ಇಟ್ಬಿಡಿ, ತುಂಬ ಚೆನ್ನಾಗಿ ಉರಿಯಲಿ ನೋಡಿ. ಇದೆ ಸಾಂಬ್ರಾಣಿ ನೋಡಿ, ಈಗ ಚೆನ್ನಾಗಿ ಉರಿದು ಈಗ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ ನೋಡಿ ಚಿಪ್ಪೆ. ಈಗ ಇದ್ರ ಮೇಲೆ ನಾವು ಸಾಂಬ್ರಾಣಿಯನ್ನು ಈ ರೀತಿ ಹಾಕುವ, ತುಂಬ ಚೆನ್ನಾಗಿ ಹೊಗೆ ಕೊಡುತ್ತೆ ನೋಡಿ. ಸಾಂಬ್ರಾಣಿ ತುಂಬ ದೊಡ್ಡದಾಗಿತ್ತಂದರೆ ಒಂದು ಸ್ವಲ್ಪ ಅದನ್ನ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡ್ರಿಲ್ವ ತುಂಬ ಚೆನ್ನಾಗಿ ಅದರ ನೋಡಿ ಹೊಗೆ ಬರುತ್ತೆ. ಇದು ಇಲ್ವಾ ಸಾಂಬ್ರಾಣಿ ಹೊಗೆ, ಸಾಯಂಕಾಲ ಎಲ್ಲ ಮನೆಯಲ್ಲಿ ಹಾಕಿದರೆ ನೆಗೆಟಿವಿಟಿ ಏನಾದರೂ ಇರುತ್ತೆ ಅಲ್ವಾ, ಎಲ್ಲ ಹೋಗಿಬಿಡುತ್ತೆ. ತುಂಬ ಒಳ್ಳೆಯದು. ಹಾಗಾಗಿ ನೋಡಿ, ಸಾಂಬ್ರಾಣಿಯಿಂದ ನಾವು ಈ ರೀತಿ ಚಿಪ್ಪೆಯಿಂದ ನಾವು ಸಾಂಬ್ರಾಣಿ ಹೊಗೆನೂ ಹಾಕ್ಬೋದು. ಆನಂತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ತಾ ಇರೋದು ನೋಡಿ, ಈ ರೀತಿ ಏನಕ್ಕೆ ಚಿಪ್ಪನ್ನು ತೆಗೆದುಕೊಳ್ಳಿ.
ತೆಗೆದುಕೊಂಡು ಅದಾದಮೇಲೆ ಈ ರೀತಿ ಗ್ಯಾಸ್ ಹಚ್ಚಿ ಅದ್ರ ಹಿಂದ್ಗಡೆಲ್ಲ ನಾರೆಲ್ಲ ಇರುತ್ತಲ್ವ, ಈ ರೀತಿ ಅದನ್ನೆಲ್ಲ ನೀವು ಬೇಕಂದರೆ ಕತ್ತಿಯಿಂದ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ಒಂದು ಸ್ವಲ್ಪ ಗ್ಯಾಸನ್ನು ಹತ್ತಿಸಿ ಅನಂತರ ಅದ್ರ ಮೇಲಿಟ್ಟು ಒಂದು ಸ್ವಲ್ಪ ಸುಟ್ಕೊಳ್ಳಿ. ಅನಂತರ ತೆಂಗಿನಕಾಯಿ ಚಿಪ್ಪಿನ ಒಳಗಡೆ ಇಲ್ವೋ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ನೋಡಿ ಈ ರೀತಿ ನೀರನ್ನು ಹಾಕಿ ಅನಂತರ ಇಡ್ಲಿ ಸ್ಟ್ಯಾಂಡನ್ನು ಇಟ್ಬಿಡಿ. ಇಟ್ಟು ಇಡ್ಲಿ ಪಾತ್ರೆಯನ್ನು ಮುಚ್ಚಳ ಮುಚ್ಚಿ, ಯಾಕಂದರೆ ಆ ನೀರು ಇಲ್ವ ಹಾಕಿದ್ವಲ್ವ ಆ ನೀರು ಚೆನ್ನಾಗಿ ಕುದಿಯಲಿ. ಈಗ ನೋಡಿ ಇಡ್ಲಿ ನಾನು ಚಿಪ್ಪೆಯಲ್ಲಿ ತೆಂಗಿನಕಾಯಿ ಚಿಪ್ಪೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರಿದ್ನಲ್ವ ಅದರಲ್ಲಿ ಈಗ ನೋಡಿ ಒಂದೊಂದು ಸೌಟು ನಾನು ಇಡ್ಲಿ ಹಿಟ್ಟನ್ನು ಹಾಕಿದ್ದೇನೆ. ಇಡ್ಲಿ ಹಿಟ್ಟನ್ನು ಹಾಕಿ ನೋಡಿ ಈಗ ಇಡ್ಲಿ ಪಾತ್ರೆ ಮುಚ್ಚಳ ತೆಗೆದು ನೋಡಿ ಚೆನ್ನಾಗಿ ಕುದಿದಿದೆ. ಈಗ ಇದನ್ನು ನಾವು ಆ ಚಿಪ್ಪನ್ನು ಹಿಟ್ಟು ಹಾಕಿರುವ ಚಿಪ್ಪನ್ನು ಇಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷವರೆಗೆ ಇದನ್ನು ಬೇಯಿಸುವ. ನೋಡಿ ಈಗ 5 ನಿಮಿಷ ಆಯಿತು, ನೋಡಿ ಯಾವ ರೀತಿ ಬೆಂದಿದೆ ಅಂತ. ಇದು ಇಲ್ವ ನಾವು ನಾರ್ಮಲ್ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮಾಡೋದಕ್ಕಿಂತ ಈ ಚಿಪ್ಪಿನಲ್ಲಿ ಇಡ್ಲಿ ಮಾಡಿದಿಲ್ವ ತುಂಬ ಸ್ವಾದಿಷ್ಟ ಆಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಈ ರೀತಿ ಮಾಡಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ ಇಡ್ಲಿ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೀವು ಒಂದ್ಸಲ ಈ ರೀತಿ ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿ ನೋಡಿ, ಆವಾಗ ನಿಮಗೆ ಇದರ ರುಚಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ತೆಂಗಿನಕಾಯಿ ಚಿಪ್ಪೆಯನ್ನು ಬೀಸಾಕೋಕ್ಕಿಂತ ಎಷ್ಟೆಲ್ಲ ನಮಗೆ ಉಪಯೋಗ ಆಗುತ್ತೆ ನೋಡಿ. ಇನ್ನೂ ತೆಂಗಿನಕಾಯಿ ಚಿಪ್ಪೆಯಿಂದ ತುಂಬ ಉಪಯೋಗ ಮಾಡ್ಬೋದು ನಾವು. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಇದನ್ನು ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಂದ್ರೆ ನನ್ನ ಬ್ಲಾಗನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.